ಹಾಯ್, ನಮಸ್ತೆ ಸ್ನೇಹಿತರೆ, ಆರ್ ಪಿ ಎನ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಕೂಡ ನಾನು ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿಂದ ಇವತ್ತು ಹಬ್ಬ ಇತ್ತು, ಮಾಡೋದಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದೆ, ಮನೆ ಕೆಲಸ ಅಂತ ಆಗಲಿಲ್ಲ. ತುಂಬ ಮಳೆ ಇದೆ, ನಿನ್ನೆನೂ ಮಳೆ ಇತ್ತು, ನಿನ್ನೆಗಿಂತ ಇವತ್ತು ತುಂಬ ಮಳೆ ಇದೆ. ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ಫುಲ್ಲು ಒದ್ದೆ, ಅಷ್ಟು ಜೋರು ಮಳೆ ಬರ್ತಾ ಇತ್ತು. ಮಳೆ ಜೋರಿದೆ ಅಂತ ನಾಳೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ, ತುಂಬ ಖುಷಿಯಾಗಿದೆ ನಾಳೆ ಸ್ಕೂಲಿಗೆ ರಜೆ ಅಂತ. ಲೈಟ್ ಹೀಗಾಗ್ತಾ ಇದೆ, ಒಂದೊಂದು ಸಲ ಹಾಗಾಗತ್ತೆ, ಆಮೇಲೆ ಸರಿಯಾಗುತ್ತೆ. ಫುಲ್ ಖುಷಿಯಾಗಿದ್ದಾಳೆ, ಅವರಿಗೆ ಹಾಗೇನೇ ಅಲ್ಲ, ಮಳೆ ಬಂದರೆ ರಜೆ ಕೊಡ್ತಾರೆ ಅಂತ ಖುಷಿಯಾಗುತ್ತೆ. ನಾವು ಚಿಕ್ಕವರಿರಬೇಕಾದ್ರೂ ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಮಳೆ ಬಂದ ತಕ್ಷಣ ಇವತ್ತು ರಜೆ ಕೊಡ್ಬೋದು ಅಂತ ಅಂದ್ಕೊಳ್ತಿದ್ವಿ, ರಜೆ ಕೊಡ್ತಿದ್ರು ಅವರು, ಹಾಗೇನೇ ಅಲ್ವಾ. ಅವಳು ಕಾಯ್ತಾ ಇದ್ದಾಳೆ, ಯಾಕೆ ಅಂದರೆ ಈ ಪೋಸ್ಟನ್ನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ತುಂಬ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ನಾವು ಸ್ಟಿಕ್ ಮಾಡಿರಲಿಲ್ಲ ಆಗಿತ್ತು. ಇವತ್ತು ಆ ಕೆಲಸ ಮಾಡಬೇಕು ಅಂತ ಅವಳು ಕಾಯ್ತಾ ಇದ್ದಾಳೆ. ಆಮೇಲೆ ಇನ್ನೊಂದಿದೆ, ಅದು ತೋರಿಸಿರಲಿಲ್ಲ ನಾನು ನಿಮಗೆ, ಮೋಸ್ಟ್ಲಿ ತೋರಿಸಲಿಲ್ಲ. ಅವಳು, ನಾನು ಆಲ್ರೆಡಿ ಹೇಳಿದ್ದೀನಿ, ಅವಳು ಜಸ್ಟಿನ್ ಬೀಬರ್ ಫ್ಯಾನ್ ಅವಳು, ಸೊ ಅದಕ್ಕೋಸ್ಕರ ಈ ಪೋಸ್ಟರ್ನ ತಂದಿದ್ದಾಳೆ. ಅಮೆಝಾನಲ್ಲಿ ತರಿಸಿದ್ವಿ ನಾವು, ಈಗ ಅದನ್ನು ವಾಲಿಗೆ ಸ್ಟಿಕ್ ಮಾಡೋದಿದೆ. ಬನ್ನಿ, ನಾವು ಮಾತಾಡ್ತಾ ಮಾತಾಡ್ತಾ ವಾಲಿಗೆ ಸ್ಟಿಕ್ ಮಾಡೋಣ. ಹಾಗೆಯೇ ಅವಳ ಹತ್ರ ಒಂದು ಸಾಂಗ್ ಕೇಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಅವಳಿಗೆ ಹೇಳಿಲ್ಲ ನಾನು, ನೋಡೋಣ. ತುಂಬ ಚೆನ್ನಾಗಿ ಹೇಳ್ತಾಳೆ ಅವಳು, ಹೇಳ್ತೀಯಲ್ವಾ. I'm sorry, but don't wanna talk. I need a moment for a girl. It's nothing personal. I draw the blank, 'cause they don't ever see me cry. 'Cause even if they understand, they don't understand. So then when I'm finished, I'm all about my business. I'm ready to save the world. I'm faking my misery, making my wish can be everyone's favorite girl. So take him and fire away. I've never been so wide awake. No, nobody but me can keep me safe. And I'm on my way. The blood moon is on the rise, a fire burning in my eyes. No, nobody but me can keep me safe. I'm on my way. So take him and fire away. I've never been so wide awake. No, nobody but me can keep me safe. And I'm on my sticker way. ಸ್ಟಿಕ್ ಮಾಡಿ ಆಯಿತು, ಪೋಸ್ಟರ್ ಸ್ಟಿಕ್ ಮಾಡಿಲ್ಲ, ಬೇಡ ಅಂದು ಬೇಡ ಅಲ್ವಾ. ಹಾಗೆಯೇ ಇವತ್ತು ಗಿಡದಲ್ಲಿರುವ ಎಲ್ಲ ಬದನೆಕಾಯಿನ ನಾನು ತೆಗೆದಿದ್ದೀನಿ, ಆ ತೆಗೆದಿರುವ ವಿಡಿಯೋನ ನಾನು ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ, ಹೇಗಾಗಿದೆ ಬದನೆಕಾಯಿ ಅಂತ ನೋಡ್ಕೊಂಡು ಬನ್ನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.